ಈಗ ಜಗತ್ತು ಬಹಳಷ್ಟು ಮುಂದುವರೆದಿದೆ. ಹೆಚ್ಚಿನ ವಿಚಾರಗಳು ಡಿಜಿಟಲೀಕರಣಗೊಂಡಿದೆ. ಇದರ ಪ್ರಭಾವ ಕಲಾವಿದರ ಮೇಲೂ ಬೀರಿದೆ. ಇಂತಹ ಪರಿಸ್ಥಿತಿಯಲ್ಲೂ ತನ್ನೊಳಕ್ಕೆ ಅಡಗಿರುವ ಕಲೆಯನ್ನ ಉಳಿಸಿ ಬೆಳೆಸುವ ಪಣವನ್ನ ಕರಾವಳಿಯ ಕಲಾವಿದರೊಬ್ಬರು ತೊಟ್ಟಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಡಿಜಿಟಲೀಕರಣ ಪ್ರಭಾವ ಪ್ರಿಂಟಿಂಗ್ ಕ್ಷೇತ್ರಕ್ಕೂ ತಟ್ಟಿದೆ. ಬ್ಯಾನರ್ ಬರಹ, ಗೋಡೆ ಬರಹ, ಕರಪತ್ರ ಎಲ್ಲವೂ ಈಗ ಕಂಪ್ಯೂಟರೈಸ್ಡ್ ಆಗಿದೆ. ಆದರೆ ಮಂಗಳೂರು ಹೊರವಲಯದ ಕೊಣಾಜಿಯ ವ್ಯಾಪ್ತಿಯಲ್ಲಿರುವಂತಹ ಕಲಾವಿದರಾದ ರವಿ ಕಲ್ಕಟ್ಟ ಅವರು ಮಾತ್ರ ಸಣ್ಣ ಪ್ರಾಯದಿಂದಲೇ ತಾನು ಸ್ವತಃ ಇಷ್ಟಪಟ್ಟು ಕಲಿತ ಪೇಂಟಿಂಗ್ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಸದ್ಯ ಗೋಡೆ ಬರಹ, ಬ್ಯಾನರ್ ಮುದ್ರಣ ಇವೆಲ್ಲವೂ ಆಧುನೀಕರಣಗೊಂಡರೂ ಕಲಾವಿದ ರವಿ ಇನ್ನೂ ತಮ್ಮ ಕೈಚಳಕದಲ್ಲೇ ಕಲೆಯನ್ನ ಮುಂದುವರೆಸಿದ್ದಾರೆ. ಇವತ್ತಿನ ಈ ಒಂದು ಹಂತದವರೆಗೆ ನನಗೆ ಬೆಳೆಸಿದವರು ನನ್ನ ಬಾಲ್ಯದ ನನ್ನ ಅರ್ಚಕರಾದ ಹಾಗೂ ಗುರುಗಳಾದ ಸುಬ್ರಹ್ಮಣ್ಯ ಭಟ್ರು. ಇವರಿಂದಾಗಿ ನಾನು ಇವತ್ತು ಒಂದು ಮಟ್ಟದಲ್ಲಿ ಇರಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಬಡತನ ಇವತ್ತಿಗೂ ಕೂಡ ನಮ್ಮನ್ನು ಅದರಿಂದ ದಾಟಲಿಕ್ಕೆ ಮುಂದೆ ಬರಲಿಕ್ಕೆ ಆಗಲಿಲ್ಲ. ಆದರೂ ಬಡತನದಲ್ಲಿ ಒಂದು ಪ್ರೀತಿ ಇತ್ತು ನಮಗೆ, ಅದರಲ್ಲಿ ಇದ್ದಷ್ಟು ಕಾಲು ಚಾಚಿ ನಾವು ಬರ್ತಾ ಇದ್ವಿ. ಹೊಟ್ಟೆಪಾಡಿಗೋಸ್ಕರ ನನಗೆ ಆರ್ಟಿಸ್ಟಲ್ಲಿ ತುಂಬ ಆಸಕ್ತಿ ಇರುವುದರಿಂದ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ತುಂಬ ಆರ್ಟ್ನ ಬಗ್ಗೆ ಗಮನ ಕೊಡುವಾಗ ಮಂಗಳೂರಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಈಗಿನ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಸೆಕೆಂಡ್ ಪಿ ಯು ಸಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಜೀವನ್ ಆರ್ಟ್ಸ್ ಅಂತ ಲೇಡಿ ಕ್ವೆಶನ್ ಹತ್ರ ಒಂದು ಆರ್ಟ್ ಅಂಗಡಿ ಇತ್ತು. ನಾನು ಶಾಲೆ ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ಆರ್ಟನ್ನು ನೋಡಿದ್ ಬ್ಯಾನರ್ ಬರೆಯುವನ್ನು. ಹಾಗೆ ನೋಡ್ತಾ ಇರಬೇಕಾದ್ರೆ ನನಗೆ ಎಜುಕೇಷನ್ ಡೌನ್ ಆಯಿತು, ನನ್ನದು ಆರ್ಟ್ನ ಬಗ್ಗೆ ಒಲವು ಜಾಸ್ತಿ ಆಯಿತು. ಬ್ಯಾನರ್ ಬರೀಬೇಕು ಅಂತ ಇಷ್ಟಪಟ್ಟೆ. ಹಾಗೆ ಮನೆಯಲ್ಲಿ ಬಂದು ಇದ್ದ ಬಟ್ಟೆಗಳಲ್ಲೆಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಸ್ವಂತವಾಗಿ ಯಾವುದೇ ಗುರು ಇಲ್ಲದೆ ಬರೆಯುವುದನ್ನು ಕಲಿತೆ. ಹಾಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ನಾನು ಫೇಲ್ ಆದೆ. ಅಕೌಂಟ್ಸಲ್ಲಿ ಮೇನ್ ಸಬ್ಜೆಕ್ಟ್ ಫೇಲ್ ಆದ ತಕ್ಷಣ ಮತ್ತೆ ತಾಯಿ ಹತ್ರ ಹೇಳಿದೆ ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರ್ತೇನೆ. ಈ ಆಟೋಗಳಿಗೆಲ್ಲ ದೊಡ್ಡ ದೊಡ್ಡ ನಂಬರ್ ಮಾಡಬೇಕು ಅಂತ ಒಂದು ಆಪ್ಷನ್ ಬಂತು ಸರ್ಕಾರದಿಂದ. ಆಗ ಅಂಗಡಿಯಲ್ಲಿ ತುಂಬ ಕೆಲಸ ಬರುವಾಗ ನನಗೆ ಬರೀಲಿಕ್ಕೆ ಆಗ ನನ್ನ ದನಿಗಳವರು ಕೊಟ್ಟರು, ಏನಾದರೂ ಮಾಡಿ ಬರೇ ಮಾರೆ ಸ್ವಲ್ಪ ಈಗ ಅರ್ಜೆಂಟ್ ಇದೆ ಕೆಲಸ ಅಂತ. ಆಗ ನಾನು ನಂಬರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲೇ ನಾನು ಅಡ್ಡದಲ್ಲಿ ಕೂತು ಅವರಿಲ್ಲದಾಗೆಲ್ಲ ಬರೆದು ಬರೆದು ಕಲಿತಿದ್ದೆ. ಆಗ ನಂಬರ್ ಬರೆಯೋದನ್ನು ನೋಡಿ ನನಗೆ ಆಗ ಸಂಬಳ ಹೆಚ್ಚು ಮಾಡಿತ್ತು. ನನ್ನ ಸ್ವಂತ ಪ್ರಯತ್ನದಿಂದ ನಾನು ಕಲಿತು ಅಲ್ಲಿ ಆ ಹೊತ್ತಲ್ಲಿ ಅದು ನನ್ನ ಉಪಯೋಗಕ್ಕೆ ಬಂತು ಜೀವನಕ್ಕೆ. ಹಾಗೆ 100 ರೂಪಾಯಲ್ಲಿ ಪ್ರಾರಂಭ ಆದ ನನ್ನ ಜೀವನದ ಬದುಕು. ಮತ್ತು ಅಲ್ಲಿಂದ ಮತ್ತೆ ಹೋರ್ಡಿಂಗ್ ಆರ್ಟಿಸ್ಟ್ ಮಂಗಳೂರಿನ ಪ್ರತಿಷ್ಠಿತ ಜಾಹೀರಾತು ಕಂಪನಿ ಕಲ್ಕೂರ ಪ್ರತಿಷ್ಠಾನದಲ್ಲಿ ನನ್ನ ದನಿಗಳವರು ಹೋರ್ಡಿಂಗ್ ಆರ್ಟನ್ನು ಮಾಡಿ ವಹಿಸ್ಕೊಳ್ತಿದ್ರು. ಅವರ ಕೆಲಸದಾಳಾಗಿ ನಾನು ಹೋರ್ಡಿಂಗ್ ಬೋರ್ಡಲ್ಲಿ ಬರಲಿಕ್ಕೆ ಹೋಗ್ತಿದ್ದೆ ಪೇಂಟ್ ಹೊಡೆಯೋದು. ಅದು ಸುಮಾರು 100 ಫೀಟ್ ಎತ್ತರ, 105 ಫೀಟ್ ಎತ್ತರ ಎಲ್ಲ ಕಂಬ ಕಟ್ಟಿ ಆ ಕಂಬದ ಮೇಲೆ ಹೋಗಿ ಆಮೇಲೆ ಪೇಂಟ್ ಹೊಡೆದು ಮತ್ತೆ ಡಿಸೈನ್ ಮಾಡೋದು. ಮೊದಲು ನಾನು ಹೆಲ್ಪರ್ ಆಗಿ ಹೋಗ್ತಿದ್ದೆ. ಕ್ರಮೇಣವಾಗಿ ನಾನು ಆರ್ಟ್ ಫುಲ್ಲು ಸ್ಟಡಿ ಆದ ನಂತರ ನನಗೆ ಹೋರ್ಡಿಂಗ್ ಬೋರ್ಡ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ದ್ವಿತೀಯ ಪಿ ಯು ಸಿಯಲ್ಲಿ ಒಂದು ವಿಷಯದಲ್ಲಿ ಅನುತ್ತೀರ್ಣಗೊಂಡ ರವಿ ಮತ್ತೆ ತನ್ನ ಮುಂದಿನ ಜೀವನಕ್ಕಾಗಿ ಕೆಲಸಕ್ಕೆ ಸೇರಬೇಕಾಯಿತು. ಆದರೆ ಯಾವ ಕೆಲಸವೂ ರವಿ ಅವರ ಕೈ ಹಿಡಿದಿರಲಿಲ್ಲ. ಈ ನಡುವೆ ತಮಗೆ ಸಿಕ್ಕ ಅವಕಾಶದಲ್ಲಿ ಸ್ವತಃ ತಾನೇ ಆಸಕ್ತಿಯಿಂದ ಪೇಂಟಿಂಗ್ ಬರಹಗಳನ್ನ ಕಲಿಯತೊಡಗಿದ್ರು. ಆದರೆ ಆಗ ಅವರಿಗೆ ಅದಕ್ಕೆ ಸೂಕ್ತ ವೇದಿಕೆಯೂ ಸಿಕ್ಕಿರಲಿಲ್ಲ. ವೇದಿಕೆ ಸಿಗುವಷ್ಟರಲ್ಲಿ ಈ ಕ್ಷೇತ್ರವು ಡಿಜಿಟಲೀಕರಣಗೊಂಡಿತ್ತು. ನಮ್ಮ ರವಿ ಕಲ್ಕಟ್ ಅಂದರೆ ಮಂಜನಾಡಿಯವರು ನನಗೆ ಸಾಧಾರಣ ಅವರು ಒಂದು ಹೈಸ್ಕೂಲ್ ಸೆಕ್ಷನ್ನಿಂದಲೇ ನಮಗೆ ಪರಿಚಯ ಇರುವವರು. ಪ್ರತಿಯೊಂದು ನಮ್ಮ ಯಾವುದೇ ಚಿತ್ರಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಿಡಿಸ್ತಾ ಇದ್ದೆ. ಬಹಳ ಒಂದು ಸಿಂಪಲ್ ಮನುಷ್ಯ ಅವರು, ಯಾವುದೇ ಇದನ್ನು ಬಯಸುವುದಿಲ್ಲ. ಅವರಷ್ಟಕ್ಕೆ ಅವರು ಕೆಲಸ ಮಾಡಿಕೊಂಡಿರ್ತಾರೆ. ಅಂದರೆ ಹಾರ್ಡ್ ವರ್ಕರ್. ಈ ಕಲೆಯೊಟ್ಟಿಗೆ ಬೇರೆ ಇತರ ನಮ್ಮ ಕಾರ್ಯಕ್ರಮಗಳು ಕೂಡ ಅವರು ಭಾಗವಹಿಸ್ತಿದ್ದಾರೆ. ಎಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಭಜನಾ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದೇ ಕಾರ್ಯಕ್ರಮ ಸಾಮಾಜಿಕ ಚಟುವಟಿಕೆ ಇರ್ಬೋದು, ಎಲ್ಲದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ದಾರೆ. ಈ ಕಲೆಯ ಬಗ್ಗೆ ಒಂದು ವಿಶೇಷ ಆಸಕ್ತಿ. ಒಂದೇ ಗಳಿಗೆಯಲ್ಲಿ ನಾವು ನೋಡಿದ ಕೂಡಲೇ ನಮ್ಮ ಚಿತ್ರವನ್ನು ಕೂಡ ಒಂದು 5 ನಿಮಿಷದಲ್ಲಿ ಬಿಡಿಸ್ತಾರೆ.
ಅಂತ ಒಂದು ಒಂದು ಕಲಾಕಾರ ಅಂತ ಹೇಳಬಹುದು ಅಂದ್ರೆ ಅವರೊಂದು ಯಾವುದೇ ರೀತಿಯ ಟ್ರೈನಿಂಗ್ ಇಲ್ಲದೆ ಒಂದು ಯಾವುದೇ ರೀತಿಯ ಒಂದು ಕಲೆಯನ್ನು ಮಾಡುವುದು ಅಂತ ಹೇಳಿದರೆ ಈ ಚಿತ್ರ ಬಿಡಿಸುವುದು ಡ್ರಾಯಿಂಗ್ ಬಿಡಿಸುವುದು ಅಂತ ಹೇಳಿ ಬಹಳ ಒಂದು ನಮಗೆ ಒಂದು ಆಶ್ಚರ್ಯ ನಮಗೆ ಶಿಕ್ಷಕರಾಗಿ ನಾವು ಟ್ರೈನಿಂಗ್ ಆದರೂ ಕೂಡ ನಮಗೆ ಸ್ವಲ್ಪ ಅಳುಕು ಇರ್ತದೆ ಚಿತ್ರ ಬಿಡಿಸುವಂತದ್ದು ಕರೆಕ್ಟ್ ಆಗೋದಿಲ್ಲ ಆದರೆ ಅವರೊಂದು ಖಾಲಿ ಒಂದು ಚಿತ್ರವನ್ನು ಹಿಡಿಕೊಂಡು ಈಗ ಒಂದು ಪುಸ್ತಕದಲ್ಲಿ ಚಿತ್ರ ಇದ್ದರೆ ಎಲೆಗಳದಿರ್ಬೋದು ಮನುಷ್ಯರದಿರ್ಬೋದು ಕವಿಗಳದಿರ್ಬೋದು ಖಾಲಿ ಒಂದು ಪುಸ್ತಕ ನಾವು ಕೊಟ್ಟರೆ ಆಯಿತು ನಾವೇ ಪುಸ್ತಕ ಬಿಡಿಸಲು ಅಂತ ಹೇಳ್ತಾರೆ ಪುಸ್ತಕ ಕೊಡಿ ಪುಸ್ತಕವನ್ನು ನೋಡಿ ಕೂಡಲೇ ಅವರು ಗೋಡೆಯಲ್ಲಿ ಬಿಡಿಸಿ ಆಗ್ತದೆ ಒಂದು ಗಳಿಗೆಯಲ್ಲಿ 5 ನಿಮಿಷದಲ್ಲಿ ಕುವೆಂಪು ಇರ್ಬೋದು ನಮ್ಮ ರಾಷ್ಟ್ರಕವಿ ಬೇರೆ ಬೇರೆ ರಾಷ್ಟ್ರಕವಿಗಳದು ಎಲ್ಲ ಚಿತ್ರಗಳನ್ನು ನಮ್ಮ ಅಲ್ಲಿ ಪ್ರಾಥಮಿಕವಾದಲ್ಲಿ ಬಿಡಿಸಿದ್ದಾರೆ ಅದು ಯಾವುದೇ ಚಿತ್ರವನ್ನು ಯಾವುದೇ ವ್ಯಕ್ತಿಗಳ ಯಾವುದೇ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಯಾವುದೇ ಪ್ರಾಣಿಗಳ ಚಿತ್ರ ಇದು ಮಾಡಿ ಹೇಳಿ ಯಾವುದನ್ನು ಕೂಡ ಅವರು ಬಾರಿ ಆರಾಮದಲ್ಲಿ ಒಂದು 5 ನಿಮಿಷದಲ್ಲಿ ಕ್ಲಪ್ತ ಸಮಯದಲ್ಲಿ ಬಿಡಿಸಿಕೊಳ್ತಾರೆ ಅದೀಗ ತುಂಬಾ ಮಂದಿಗೆ ಅವರು ಕಲಿಸ್ತಾ ಇದ್ದಾರೆ ಈ ಪೇಂಟಿಂಗ್ನ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರೊಟ್ಟಿಗೆ ತುಂಬಾ ಜನ ಕೂಡ ಇದ್ದಾರೆ ಅವರು ಕೆಲವು ಆರ್ಟಿಸ್ಟ್ಗಳನ್ನು ಅಂದ್ರೆ ಈ ಕಲಾಕಾರರನ್ನು ಅವರೊಟ್ಟಿಗೆ ನಾವು ಒಟ್ಟಿಗೆ ಕರ್ಕೊಂಡು ಹೋಗಿ ಅವರಿಗೆ ಕೂಡ ಒಂದು ಕಲಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದ್ರೆ ಇಂತ ಈ ಕಲ್ಕಟ್ಟಿನ ನಮ್ಮ ಒಂದು ಮಂಜನಾಡಿಯ ಒಂದು ಕಲ್ಕಟ್ ಒಂದು ಹಿಂದುಳಿದ ಒಂದು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂತ ಈ ಹುಡುಗ ಈ ರವಿ ಕಲ್ಕಟ್ ಇವರು ಬಹಳಷ್ಟು ಈ ಕಲೆಯಲ್ಲಿ ಮುಂದುವರಿದು ಒಂದು ನಮ್ಮ ಈ ಮಂಜನಾಡಿ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಇತ್ತ ಧಾರ್ಮಿಕವಾಗಿಯೂ ಸೇವೆ ಸಲ್ಲಿಸುತ್ತಾ ಇರುವ ರವಿ ಕಲೆಗಾರಿಕೆಯಲ್ಲೂ ಮುಂಚೂಣಿಯಲ್ಲಿತ್ತು ಇವರ ಕಲಾಕುಂಚದಲ್ಲಿ ಮೂಡಿಬಂದ ಚಿತ್ರಗಳು ಹಲವೆಡೆ ಜಗಮಗಿಸ್ತಾ ಇವೆ ಕಲೆಯ ಮೇಲಿನ ನಿಸ್ವಾರ್ಥ ಸೇವೆಯೇ ಅವರನ್ನ ಎತ್ತರಕ್ಕೆ ಬೆಳೆಸಿದೆ ಈ ಕಲಾವಿದನ ಮುಂದಿನ ಜೀವನ ಸುಖಕರವಾಗಿರಲಿ ಸರ್ಕಾರ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಕಲಾವಿದನ ಶ್ರೇಯಸ್ಸಿಗೆ ಶ್ರಮಿಸಲಿ ಅನ್ನುವುದೇ ನಮ್ಮ ಆಶಯ ಆರಿಫ್ ಕಲ್ಲಕಟ್ಟ ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು